ನರೇಂದ್ರ ಮೋದಿಯವರು ಧರ್ಮಕ್ಕೆ ಏನ್ ಮಾಡಿದ್ರು ಅಂತ ಕೇಳ್ತಾರೆ. ಒಂದು ಕಡೆ ಅಯೋಗ್ಯರು ಸನಾತನ ಧರ್ಮವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ, ನಾಶ ಮಾಡಬೇಕು ಅಂತ. ಅವನ ಅಪ್ಪನ ಕಾಲದಲ್ಲಿ ಆಗ್ಲಿಲ್ಲ, ಅವನ ತಾತನ ಕಾಲದಲ್ಲಿ ಆಗ್ಲಿಲ್ಲ. ಈ ದೇಶದಲ್ಲಿ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಒಬ್ಬರಿಬ್ರು ಬಂದಿದ್ದಾರೆ ಅನ್ಕೊಂಡಿದ್ದೀರೇನು? ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಅರಬ್ಬರು ಬಂದ್ರು, ಅಫ್ಘನ್ರು ಬಂದ್ರು, ತುರ್ಕರು ಬಂದ್ರು, ಬಾಬರ್ನಿಂದ ಹಿಡಿದು ಔರಂಗಜೇಬನವರೆಗೆ ಎಲ್ಲರೂ ಟ್ರೈ ಮಾಡಿದ್ರು, ಅವರೆಲ್ಲರೂ ನಾಶವಾಗಿ ಹೋದ್ರು, ಸನಾತನ ಧರ್ಮ ಹಾಗೆ ಉಳಿತು. ಫ್ರೆಂಚರು ಬಂದ್ರು, ಡಚ್ಚರು ಬಂದ್ರು, ಇಂಗ್ಲಿಷರು ಬಂದ್ರು, ಕ್ರಿಶ್ಚಿಯನ್ರು ಯಾವ್ಯಾವ ರೂಪದಲ್ಲಿ ಬಂದ್ರು, ಸನಾತನ ಧರ್ಮವನ್ನ ನಾಶ ಮಾಡುವಂತ ಎಲ್ಲ ಪ್ರಯತ್ನವನ್ನ ಮಾಡಿದ ನಂತರ ಇವರು ಮಣ್ಣು ಮುಕ್ಕಿದ್ರೆ ಹೊರತು ಸನಾತನ ಧರ್ಮಕ್ಕೆ ಒಂದು ಗೆರೆ ಕೂಡ ಬೀಳಲಿಲ್ಲ. ಇದು ಸನಾತನ ಧರ್ಮದ ಕಥೆ ಮಿತ್ರ. ಈಗಂತೂ ಸನಾತನ ಧರ್ಮ ಹೆಂಗೆ ವ್ಯಾಪಕಗೊಳ್ತಿದೆ ಅಂತಂದ್ರೆ, ನರೇಂದ್ರ ಮೋದಿಯವರ ಕಾಲಕ್ಕೆ ವ್ಯಾಪಕವಾಗಿ, ವಿಶ್ವವ್ಯಾಪಕವಾಗಿ ಗೊಳ್ತಿದೆ. ಮೊದಲೆಲ್ಲ ಒಂದು ಕಾಲದಲ್ಲಿ ಹಿಂದೂ ಅಂತ ಹೇಳಬೇಕಾದ್ರೆ ನಾವು ಅನೇಕರು ನಾಚಿಕೊಳ್ತಾ ಇದ್ವಿ. ಆದ್ರೆ ಇವತ್ತು ಹೆಂಗಿದೆ ಗೊತ್ತಾ? ಇಂಗ್ಲೆಂಡಿನ ಪ್ರಧಾನಿ ರಿಷಿ ಸುನಾಕ್ ಕೂಡ ಹೇಳ್ತಾರೆ, ನಾನು ಹಿಂದೂ, ಬರೀ ಹಿಂದೂ ಅಲ್ಲ, ಪೂಜೆ ಮಾಡುವ ಹಿಂದೂ ಅಂತ ಇಂಗ್ಲೆಂಡಿನ ಪ್ರಧಾನಿ ಕೂಡ ಹೇಳ್ತಾರೆ. ಜಗತ್ತಿನ ಅನೇಕ ಜನ ಇವತ್ತು ಸನಾತನ ಧರ್ಮದ ಕಡೆ ಮನಸ್ಸು ಮಾಡಿಕೊಂಡಿದ್ದಾರೆ ಅಂತಂದ್ರೆ, ಅದರಿಂದ ನರೇಂದ್ರ ಮೋದಿಯವರು ಬಹಳ ದೊಡ್ಡ ಪಾತ್ರ ಇದ್ದಾರೆ. ಮರೆಯುವಂತಿಲ್ಲ, ನಾವು ಹಿಂದೂ ಜಾಗರಣ ವೇದಿಕೆಯ